ಚಾಮರಾಜಪೇಟೆ ಒಂದು ನಿಮಿಷ, ಚಾಮರಾಜಪೇಟೆ ಅಳಿಯ ಅವರು, ಚಾಮರಾಜಪೇಟೆ ಅಳಿಯ ಸಿದ್ದರಾಮಯ್ಯ ಅವರು. ಈಗ ಮಗನ್ಗೆ ಎಷ್ಟು ಜನ ಇಷ್ಟಪಡ್ತಾರೆ, ಅಳಿಯನ್ಗೂ ಅಷ್ಟೇ ಇಷ್ಟಪಡ್ತಾರೆ. ಚಾಮರಾಜಪೇಟೆ ಅಳಿಯ ಅವರು. ನಾನು ಹೇಳ್ತಿದ್ದಿಲ್ಲ, ಈಗಲೂ ಮಾಧ್ಯಮದಲ್ಲಿ ನಾನು ಸಿದ್ದರಾಮಯ್ಯ ನನ್ನ ಕ್ಷೇತ್ರ ಬಿಡಕ್ಕೆ ಸಿದ್ಧ ಆಗಿದ್ದೀನಿ. ಈಗಲೂ ನಾನು ಸಿದ್ಧ, ಈಗಲೂ ನಾನು ಸಿದ್ಧ. ಈಗ ಬಿಜೆಪಿ ಏನಾಗಿದೆ, ಅವರು ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ. ಅವ್ರು ಯಾರನ್ನ ಇದ್ರೆ ಅವ್ರು ಕಾಣ್ತಾ ಇರೋದೇ ಸಿದ್ದರಾಮಯ್ಯ. ಎಲ್ಲ ಸಿ ಟಿ ರವಿಗಿಲ್ಲ, ಎಲ್ಲ ನರೇಂದ್ರ ಮೋದಿಗಿರಲಿ, ಅಮಿತ್ ಶಾ ಆಗಿರಲಿ, ಯಾರನ್ನ ಇರಲಿ, ಕರ್ನಾಟಕ ಅಂದರೆ ಸಿದ್ದರಾಮಯ್ಯ ಜಪ್ತ ಬರ್ತದೆ. ಹಂಗಾಗಿ ಅವರು ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಯಾವತ್ತು ನನ್ನ ಅಭಿಪ್ರಾಯ ಅವತ್ತೇನಿತ್ತು ಇವತ್ತು ಅದೇ ಇರೋದು. ನನ್ನ ಅಭಿಪ್ರಾಯ ಬದಲಾವಣೆ ಮಾಡಲ್ಲ ಅದು. ನನ್ನ ಅಭಿಪ್ರಾಯ ಬದಲಾವಣೆ ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವೇನು ಮಾಡಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ದಾಟೋಕ್ಕಾಗಲ್ಲ. ನಾನು ಈಗಲೂ ಅಭಿಪ್ರಾಯ ಅದೇನೆ, ಅವತ್ತೇನಿತ್ತು ಇವತ್ತೇ, ನಾಳೆನೂ ಅದೇನೆ ನಂದು.